ಅಂಡ್ ಈಗ ನಿಮ್ ಮುಂದೆ ಮಾತಾಡಕ್ ಬರ್ತಾ ಇದಾರೆ ನಮ್ಮ ಸಿನಿಮಾದ ಹೀರೋ ಪ್ರೊಡ್ಯೂಸರ್ ಹೀರೋ ಪ್ರೊಡ್ಯೂಸರ್ ಹೌದು ಹೀರೋನು ಹೌದು ಧನಂಜಯ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ಲ ಫ್ರೆಂಡ್ಶಿಪ್ ಕ್ಯಾಪ್ಟನ್ ಆಫ್ ಫ್ರೆಂಡ್ಶಿಪ್ ಸೊ ನಾಯಕರೇ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಎಲ್ಲ ಟ್ರೈಲರ್ ನೋಡಿರ ಬಡವ ರಾಸ್ಕಲ್ ನಿಮಗೆ ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಮಾಸ್ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಮೋಷನಲ್ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರ ಬದುಕಲ್ಲೂ ಒಂದು ಫೇಸ್ ಇರುತ್ತೆ ಎಜುಕೇಷನ್ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಳ್ಳೋದ್ರ ಮಧ್ಯೆ ಒಂದು ಫೇಸ್ ಆ ಫೇಸ್ ಅಲ್ಲಿ ನಡೆಯುವಂತ ಘಟನೆಗಳನ್ನ ಇಟ್ಕೊಂಡು ಅದರಲ್ಲಿ ಒಂದಿಷ್ಟು ವ್ಯಾಲ್ಯೂಸ್ನ ಹೇಳಿಕೊಟ್ಟಿದ್ದಾರೆ ಶಂಕರ್ ಆ ಫೇಸ್ ಅಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಫ್ರಸ್ಟ್ರೇಷನ್ಸ್ ಇರುತ್ತೆ ತುಂಬಾ ರಿಯಲೈಸೇಷನ್ಸ್ ಇರುತ್ತೆ ಆ ಫೇಸ್ ಅಲ್ಲಿ ನಾವು ತಗೊಳ್ಳೋಂಥ ಡಿಸಿಷನ್ಗಳು ನಮ್ಮ ಇಡೀ ಬದುಕನ್ನ ಡೈರೆಕ್ಷನ್ನ ಡಿಸೈಡ್ ಮಾಡ್ತವೆ ಸೊ ಆ ಥರದೊಂದು ಫೇಸಲ್ಲಿ ನಡೆಯುವಂಥ ಕಥೆ ಬಡವ ರಾಸ್ಕಲ್ ಆಗಲೇ ಹೇಳ್ದಂಗೆ ಪ್ರತಿ ಮಿಡಲ್ ಕ್ಲಾಸ್ ಹುಡುಗರಿಗೆ ಮಿಡಲ್ ಕ್ಲಾಸ್ ಮಕ್ಕಳಿಗೆ ತಂದೆ ತಾಯಿಗಳೇ ಹೀರೋ ಹೀರೋಯಿನ್ ಯಾಕೆಂದರೆ ಅವರ ಬದುಕನ್ನು ಕಟ್ಟೋಕ್ಕೆ ತುಂಬ ಸ್ಯಾಕ್ರಿಫೈಸಸ್ಗಳನ್ನ ಮಾಡಿರ್ತಾರೆ ಅವ್ರ ಎಜುಕೇಷನ್ಗೋಸ್ಕರ ಅವರ ಬೆಳವಣಿಗೆಗೋಸ್ಕರ ಆ್ಯಂಡ್ ಮಕ್ಕಳ ಕಡೆಯಿಂದ ಅವ್ರಿಗಿರೋ ಭಯಗಳು ತಲ್ಲಣಗಳು ಎಲ್ಲವನ್ನು ತುಂಬ ಅದ್ಭುತವಾಗಿ ಶಂಕರ್ ಕಟ್ಕೊಟ್ಟಿದ್ದಾರೆ ಯಾಕೆಂದರೆ ಅವ್ರ ಬದುಕಲ್ಲಿ ಅವ್ರ ಬದುಕನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಫೇಸಲ್ಲಿ ಇದ್ದದನ್ನು ನೋಡಿದ್ದೀನಿ ನಾನು ಒಬ್ಬರು ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಇವ್ನಿಂಗ್ ಕಾಲೇಜ್ಗೆ ಹೋಗ್ಕೊಂಡು ಸಿನಿಮಾ ಕೆಲಸ ಮಾಡಿಕೊಂಡು ಒಂದು ಒಂದು ಒಳ್ಳೆ ಜರ್ನಿ ಇದೆ ಸೊ ಆ ಥರದ ಜರ್ನಿ ಆ ಥರದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಆ ಥರದ ಒಂದು ಕತೆ ಕಟ್ಟಕ್ಕೆ ಸಾಧ್ಯ ಅದನ್ನು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟು ಹೇಳಿದರೆ ಬಟ್ ತುಂಬ ರಿಯಲಿಸ್ಟಿಕ್ ಟ್ರೀಟ್ಮೆಂಟ್ ಅಲ್ಲಿದೆ ಸಿನಿಮಾ ಆಗಲೇ ಪ್ರೀತಾ ಮೇಡಮ್ ಹೇಳ್ದಂಗೆ ಇಟ್ಸ್ ಅ ವೆರಿ ಸಿಂಪಲ್ ಫಿಲ್ಮ್ ತುಂಬ ಸಿಂಪಲ್ ಸಿನಿಮಾ ಕಾಂಪ್ಲೆಕ್ಸ್ ಸಿನಿಮಾ ಅಲ್ಲ ಯಾವುದೇ ಮಿಡಲ್ ಕ್ಲಾಸ್ ಜೀವನ ನೋಡಿರೋರಿಗೆ ಮಿಡಲ್ ಕ್ಲಾಸ್ ಬದುಕನ್ನು ಅನುಭವಿಸಿರೋರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುವಂಥ ದೃಶ್ಯಗಳ ಇಡೀ ಸಿನಿಮಾದಲ್ಲಿರೋದು ತುಂಬ ಚೆನ್ನಾಗಿ ನಗಿಸುತ್ತೆ ಕಣ್ಣಲ್ಲಿ ನೀರು ತುಂಬಿಸುತ್ತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಇನ್ನು ಬಡವ ರಾಸ್ಕಲ್ ಜರ್ನಿ ಬಗ್ಗೆ ಹೇಳೋದಾದರೆ ಶಂಕರ್ ಬಂದು ನನಗೆ ಸ್ಕ್ರಿಪ್ಟ್ ಕೊಟ್ಟಾಗ ಶಂಕರ್ ಹೇಳಿದ್ರು ನಂದು ಅವ್ರದ್ದು ಜರ್ನಿ ತುಂಬ ವರ್ಷದಿಂದ ಇದೆ ಆ ಸ್ಕ್ರಿಪ್ಟ್ ಕೊಟ್ಟಾಗ ನನಗೆ ಸ್ಕ್ರಿಪ್ಟ್ ಓದಿದಾಗ ಮೊದಲನೇ ಸರಿನೇ ತುಂಬ ಕನೆಕ್ಟ್ ಆಯಿತು ಆವಾಗ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ ಸಾಕಷ್ಟು ಕಾರಣಗಳಿದೆ ಒಂದು ಸಿನಿಮಾ ಆರ್ಟಿಸ್ಟೋ ಬಿಸ್ನೆಸ್ಸು ಕೂಡ ಆ ಆಯಾಮಗಳನ್ನು ತಿಳ್ಕೋಬೇಕು ಎವ್ರಿ ಡೇ ಇಸ್ ಎ ಲರ್ನಿಂಗ್ ಪ್ರೋಸೆಸ್ ಕೆಲವೊಂದು ರಿಸ್ಕ್ಗಳನ್ನ ತೊಗೊಂಡಾಗ ಮಾತ್ರ ಇನ್ನೊಂದೆರಡು ಹೆಜ್ಜೆ ಹತ್ತಕ್ಕೆ ಸಾಧ್ಯ ಪ್ರತಿ ಸರಿ ನಾವು ರಿಸ್ಕ್ ತೊಗೋಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ತುಂಬ ಕನಸುಗಳನ್ನ ಕಟ್ಕೊಂಡು ಬಂದಂಥ ನಮ್ಮದೊಂದು ದೊಡ್ಡ ಗ್ಯಾಂಗೇ ಇತ್ತು ನನ್ನ ಬದುಕಲ್ಲಿ ಅವರು ತುಂಬ ದೊಡ್ಡ ಎಮೋಷನಲ್ ಸಪೋರ್ಟ್ ಆಗಿ ಮಾರಲ್ ಸಪೋರ್ಟ್ ಆಗಿ ಎಲ್ಲ ಥರ ನನ್ನ ಜೊತೆ ತುಂಬ ವರ್ಷಗಳಿಂದ ನಿಂತಿದ್ದಂಥ ಗೆಳೆಯರೆಲ್ಲರೂ ಇದ್ರು ಎಲ್ರಿಗೂ ಕನಸುಗಳಿತ್ತು ಅವರು ಎಲ್ಲರೂ ಕನಸುಗಳಿಗೆ ಶಂಕರ್ ಸ್ಕ್ರಿಪ್ಟು ಅದಕ್ಕೆ ಪೂರಕವಾಗಿತ್ತು ಇದನ್ನೆಲ್ಲ ನಾವೇ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಅಲ್ಲೇನಾದರೂ ಅಪ್ಪಿತಪ್ಪಿ ಅಕಸ್ಮಾತ್ ಏನಾದರೂ ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರದಂಥ ನಿರ್ಮಾಪಕರು ಸಿಕ್ಕರೆ ಅದನ್ನು ನಮ್ಮ ಥಾಟ್ ಪ್ರೊಸೆಸ್ಗೆ ಮ್ಯಾಚ್ ಆಗದೇ ಇರೋವಂಥ ನಿರ್ಮಾಪಕರು ಸಿಕ್ಕಿದಾಗ ಸಿನಿಮಾ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇತ್ತು ಆಮೇಲೆ ನಮ್ಮ ಕಾಸ್ಟಿಂಗು ಇದು ನಾವೆಲ್ಲರೂ ಸೇರಿ ಯಾವುದೋ ಒಂದು ನಂಬಿಕೆಯಲ್ಲಿ ಹೊರಟಿದ್ವಿ ಅದು ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಬಾರ್ದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಿರ್ಮಾಣ ಮಾಡೋ ಡಿಸಿಷನ್ ತೊಗೊಂಡೆ ಆದರೆ ನಾನು ನಿರ್ಮಾಪಕ ಅನ್ನೋದಕ್ಕಿಂತ ಅವರೆಲ್ಲರೂ ಸಿನಿಮಾ ಅವರೇ ನಿರ್ಮಾಣ ಮಾಡ್ತಿರೋದು ಅನ್ನೋ ಥರ ಎಲ್ಲರೂ ಕೆಲಸ ಮಾಡಿದ್ರು ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಅದರಲ್ಲಿ ತುಂಬ ಜನ ಕಲಾವಿದರಿದ್ದಾರೆ ನಾಗಭೂಷಣ ಪೂರ್ಣಚಂದ್ರ ಹರ್ಷ ಶಮಂತ್ ಅಲ್ಲೂಭಾಯಿ ಆ್ಯಂಡ್ ನಿರಂಜನ್ ಚಂದ್ರು ಅಂದರೆ ಒಬ್ರೊಬ್ರು ಒಂದೊಂಥರ ಒಂದೊಂದು ಘಟ್ಟದಲ್ಲಿ ನನಗೆ ಜೊತೆಯಾದವರು ನನಗೆ ಫೈಟ್ಸ್ ಹೇಳ್ಕೊಟ್ಟಿದ್ದವರು ನನಗೆ ನನ್ನ ರಂಗಭೂಮಿಯಿಂದ ಜೊತೆ ನಿಂತಿದ್ದವರು ಎಲ್ಲರೂ ಎಲ್ಲ ಗೆಳೆಯರು ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ವೈಭವ್ ನನ್ನ ಸಿನಿಮಾಗೆ ಬಂದಾಗಿಂದ ನನಗೆ ವೈಭವ್ ತುಂಬ ತುಂಬ ಇಷ್ಟ ವೈಭವ್ ಪ್ಯಾಷನ್ ಇಷ್ಟ ನಾವು ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಹಾರ್ಮೋನಿಯಂ ಇಟ್ಕೊಂಡು ಸೀದಾ ಮನೆಗೆ ಬಂದ್ಬಿಡೋನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಜನಕ್ಕೆ ತಲುಪಿದೆ ಅಂದರೆ ವೈಭವ್ ಮ್ಯೂಸಿಕ್ ಅಷ್ಟು ಚೆನ್ನಾಗಿದೆ ಹಾಡುಗಳಿಂದ ತಲುಪಿದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ರೇಖಾ ಮೇಡಮ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಬರ್ತಾರೆ ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಆ್ಯಂಡ್ ವಿನೋದ್ ಮಾಸ್ಟ್ರು ರಾಜು ಮಾಸ್ಟ್ರು ಎಲ್ಲ ತುಂಬ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ ಪ್ರೀತಾ ಮೇಡಮ್ ಬಗ್ಗೆ ಹೇಳಂಗಿಲ್ಲ ಅವ್ರು ಬಾಕ್ಸರಿಂದ ನನಗೆ ತುಂಬ ಒಳ್ಳೆ ಫ್ರೆಂಡು ಯಾವಾಗ ಅವಾಗಿಂದನು ಏನಾದರೂ ಜೊತೆಗೆ ಮಾಡೋಣ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ ಸಿನಿಮಾಗೆ ತುಂಬ ಒಂದು ಶಕ್ತಿಯಾಗಿ ಅವರು ನಿಂತ್ಕೊಂಡ್ರು ಆ್ಯಂಡ್ ಅಮೃತ ಒನ್ಸ್ ಅಗೇನ್ ಅಮೃತ ಕೂಡ ಮೈಸೂರಿನ ಮಿಡಲ್ ಕ್ಲಾಸ್ ಹುಡುಗಿ ಶ್ರೀಮಂತರ ಮನೆ ಮಗಳ ಥರ ಕಾಣ್ತಾಳೆ ಆ್ಯಕ್ಚುಲಿ ಶಂಕರು ಶ್ರೀಮಂತರ ಮನೆ ಮಗಳ ಥರ ಕಾಣುವಂಥವರೇ ಬೇಕು ಅವ್ರನ್ನ ಕಾಣ್ತಾರೆ ಅಂತ
ಬಟ್ ಅಮೃತ ಕೂಡ ಅವರು ಟೀಚರ್ ಮಗಳು ಮಿಡಲ್ ಕ್ಲಾಸ್ ಬದುಕನ್ನು ನೋಡ್ ಬಂದಿರುವಂತವ್ರು. ಸೊ ಎಲ್ಲ ಬಡವ ರಾಜಕಲ್ ಸೇರ್ಕೊಂಡು ಒಂದು ಸಿನಿಮಾವನ್ನ ಕಟ್ಟಿ ನಿಮ್ಮ ಮುಂದೆ ತರ್ತಾ ಇದೀವಿ. ಇದು ಮೊದಲನೇ ಹೆಜ್ಜೆ, ಮೊದಲನೇ ಕನಸು. ಇದು ಇದಕ್ಕೆ ಪ್ರೇಕ್ಷಕರು ನೀವೆಲ್ಲ ಸೇರಿ ಎಷ್ಟು ಶಕ್ತಿ ಕೊಡ್ತೀರೋ, ಇನ್ನು ನೂರಾರು ಕನಸುಗಳಿಗೆ, ನೂರಾರು ಪ್ರತಿಭೆಗಳಿಗೆ ಖಂಡಿತ ಅದು ಅವಕಾಶ ಆಗುತ್ತೆ. ಯಾಕೆಂದ್ರೆ ನನ್ನ ಜೊತೆ ನಟಿಸಿರೋ ಎಲ್ಲ ಹುಡುಗರುಗಳಿಗೂ ಇಂಡಿಪೆಂಡೆಂಟ್ ಆಗಿ ಅವರು ಲೀಡ್ ರೋಲ್ಗಳಲ್ಲಿ ಸಿನಿಮಾ ಮಾಡುವಂತಹ ದೊಡ್ಡ ಶಕ್ತಿ ಇದೆ. ಇಲ್ಲಿರೋ ಮೇಜರ್ ಎಲ್ಲ ಹುಡುಗರಿಗೂ, ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು, ನನಗೂ ಒಳ್ಳೇದಾಗಬೇಕು. ಯಾಕಂದ್ರೆ ನನಗೂ ಇನ್ನೂ ಸಾವಿರಾರು ಕನಸುಗಳಿದೆ. ಥ್ಯಾಂಕ್ ಯು. ತಾರಮ್ಮ ಎಲ್ಲ ಹೇಳ್ತಾರೆ, ತಾರಮ್ಮ ರಾಜ ಸರ್ ಹೇಳ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.